ಏನಪ್ಪ ಶರಣಪ್ಪ, ಹೆಂಗಿದ್ದಿ? ಭಾಳ ದಿವಸ ಆಯ್ತು ಅಲ್ಲಿ ಭೇಟಿಯಾಗಿಲ್ಲ. ಏನಪ್ಪ ಮೋನಪ್ಪ, ನೀ ಹೆಂಗಿದ್ದಿ? ಏನಿಲ್ಲಪ್ಪ, ಅದೇ ನೋಡು, ಭಾಳ ದಿವಸ ಆಯ್ತು ಭೇಟಿಯಾಗಿಲ್ಲ, ಅದಕ್ಕೆ ಬಂದಿ ನೋಡು. ಓ, ಬರಬೇಕು ಬರಬೇಕು, ದೊಡ್ಡ ಸಾಹೇಬರು ಬರಬೇಕು. ಎಲ್ಲಿಗಿದ್ರಿ ಇಷ್ಟು ದಿವಸ? ಏನಿಲ್ಲಪ್ಪ, ಮೋನಪ್ಪ ಬಂದಿದ್ದ, ಭೇಟಿಯಾಗಲಿಕ್ಕೆ ಬಂದಿದ್ದು ನೋಡು. ಶರಣಪ್ಪನು ಬಂದನ? ಏ ಓಹೋ, ಭಾಳ ಚಲೋ ಆಯ್ತು ನೋಡು, ಮೂರು ಜನ ಭೇಟಿಯಾಗಿದ್ದು, ಭಾಳ ದಿವಸ ಆಗಿತ್ತು ಬರಲಾರ್ದೆ. ಭಾಳ ಚಲೋ ಆಯ್ತು ನೋಡಪ್ಪ. ಅಲ್ಲೋ, ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ನೀನು? ಅವತ್ತು ಬರ್ತೀನೋ ಕೈ ಕೊಟ್ಬಿಟ್ಟಲ್ಲ. ಏ ಹಂಗಲ್ಲೋ, ಮತ್ತೆ ಅದೇ ಮಾತಾಡ್ತೀಯಲ್ಲಪ್ಪ, ಹಳೆ ರಾಗನೆ ತೆಗಿತಲ್ಲ, ಯಾಕೆ ಹಿಂಗೆ ಮಾಡ್ಲಿಕ್ಕೆ ನೀನು? ಏ ಅಲ್ಲ ರೀ, ನಾ ಏನು ಮಾಡಿಲ್ಲ ನೋಡಪ್ಪ. ಹಿಂಗೆ ಯಾಕೆ ಹಿಂಗೆ ಮಾತಾಡ್ತೀವೋ? ಅವತ್ತು ಆ ವಿಚಾರ ಹೇಳ್ತೀನಂದು ಹೇಳಾರೆ ಹಂಗೆ ಹೋದ್ ನೋಡು. ಏ ನಾನು ಏನು ಮಾಡಲಪ್ಪ, ಮನ್ಯಾಗ ಭಾಳ ಕಿರಿಕಿರಿ ನಡ್ದದ. ಏನಪ್ಪ ನಿಂತು ಕಿರಿಕಿರಿ? ಜಗತ್ತಿನಾಗ ಇರ್ಲಾರ ಕಿರಿಕಿರಿ, ನಿಂದೇನು ಕಿರಿಕಿರಿ ಹೇಳು. ಏ ಅದೇ ಅಪ್ಪ, ಮಗಳು ನೋಡು ಒಲ್ಲ ಅಂತೇಳಿ ಮದುವೆ, ಅದೊಂದು ಕಿರಿಕಿರಿ. ಮಗನಿಗೆ ನೌಕರಿ ಆಗಲ್ಲಾಗ್ಯದ, ಅದೊಂದು ಕಿರಿಕಿರಿ. ಮತ್ತು ನನಗೆ ಪೆನ್ಷನ್ ಬರಲಾಗ್ಯದ ನೋಡು, ಅದೊಂದು ಕಿರಿಕಿರಿ ಆಗ್ಬಿಟ್ಟು ನೋಡು. ಪೆನ್ಷನ್ ಇಲ್ಲ, ಇದು ಇಲ್ಲ, ಹೆಂಗೆ ಜೀವನ ಮಾಡ್ಬೇಕು ಹೇಳು. ಮತ್ತು ನೀ ಎಲ್ಲ ಕಡೆ ಮಳೆ ಬೆಳೆ ಆಗಲ್ಲಾಗ್ಯದ, ಒಳಗೆ ಒದ್ದಾಡ್ಲಿಕ್ಕೆ ನೋಡಪ್ಪ, ಅದೊಂದು ಕಿರಿಕಿರಿ ಆಗ್ಬಿಟ್ಟದ. ಏ ಹೌದು ನೋಡಪ್ಪ, ಮಳೆ ಅಂತ ಆಗಿಲ್ಲ ಸಲ, ನದಿಗಳೆಲ್ಲ ಒಣಗ್ಲಿಕ್ಕತ್ತಾವ, ಕೆರೆಗಳು ಒಣಗ್ಬಿಟ್ಟವ, ಏನು ಬೆಳೆ ಬೆಳೆ ಗೊತ್ತಾಗಲ್ಲಾಗ್ಯದ ನೋಡು, ಹಂಗಾಗ್ಬಿಟ್ಟದ ಸ್ಥಿತಿ. ಏ ಅಲ್ಲಪ್ಪ ಮೋನಪ್ಪ, ನೀ ಏನು ಮಾಡ್ಬೇಕು ಅಂದ್ಬಿಟ್ಟಿದ್ಯಪ್ಪ? ಏ ಶರಣಪ್ಪ ನೋಡಪ್ಪ, ನಂದು ನಂದು ಪ್ರಾಬ್ಲಮ್ ಅದ ಮನ್ಯಾಗ ಇಲ್ಲಂತಿಲ್ಲ, ಆದರೆ ಪ್ರಾಬ್ಲಮ್ ಅದಂತ ಸುಮ್ಮನೆ ಕೈ ಕೊಟ್ಟು ಕೊಡೋಂಗಿಲ್ಲ ನೋಡಪ್ಪ. ನಾನು ಹೋಗಿ ಸರ್ಕಾರಿ ಅಧಿಕಾರಿಗಳು ಭೇಟಿಯಾಗಿ ಬಂದಿ ನೋಡಪ್ಪ, ಇಂಥ ಸ್ಥಿತಿ ಒಳಗೆ ಏನು ಮಾಡ್ಬೇಕಂತ ಸರಿಯಾಗಿ ಹೇಳ್ಕೊಟ್ಟಾರ ನೋಡಪ್ಪ ಅವರು. ಹೌದೇನಪ್ಪ, ಭಾಳ ಒಳ್ಳೇದಾಯ್ತು ನೋಡಪ್ಪ. ಹೆಂಗೂ ಶರಣಪ್ಪ ಮೋನಪ್ಪ ಇವನು ಬಂದಾನ, ಏನು ತಿಳಿಸಿ ಏನು ತಿಳಿಸ್ಕೊಟ್ಟಾನಪ್ಪ ಹೇಳು. ನೋಡಪ್ಪ, ನಾನು ಒಬ್ಬ ಸಾಹೇಬರು ಭೇಟಿಯಾಗಿ ಬಂದು ನಾನು ಮೂರು ನಾಲ್ಕು ಜನಕ್ಕೆ ಬೆಂಗಳೂರು ಕಡೆ ಹೋಗಿದ್ದೆ. ಹೀಗೆಲ್ಲ ನನ್ನ ಸ್ಥಿತಿ ಹೇಳ್ಕೊಂಡೆ ಅವ್ರ ಮುಂದೆ, ದೊಡ್ಡ ಅಧಿಕಾರಿಗಳಿದ್ದಾರೆ ಅವರು. ಹಿಂಗದ ನಮ್ಮ ಹಳ್ಳಿ ಸ್ಥಿತಿ ಎಲ್ಲ ಹೇಳ ನೋಡಪ್ಪ. ಏನಂದ್ರು ಗೊತ್ತೇನವರು? ಏ ಅದಕ್ಕೆ ಒಳ್ಳೆ ಪರಿಹಾರ ಕೊಡ್ತೀನಪ್ಪ ಅಂತ ಹೇಳಿದ್ರು ನೋಡಪ್ಪ. ಹ್ಞೂ, ಅದೇ ಕೇಳ್ಕತ್ತೀವಲ್ಲಪ್ಪ, ಹೇಳು ಮತ್ತೆ ಏನು ಪರಿಹಾರ ನಿಂದು? ನಂದೇನಿಲ್ಲಪ್ಪ, ಅವ್ರಲ್ಲಿ ಅವ್ರು ಹೇಳ್ಕೊಟ್ಟಾರ ಹೇಳ್ತೀನಿ ನೋಡು ಅಷ್ಟೇ. ಈಗ ನೋಡು, ಹನಿಯವರು ನೀರಾವರಿ ಮಾಡ್ರಿ ಅಂತ ಹೇಳ್ಯಾರ ಮೊದಲೇ ಅವ್ರು, ನೀರು ಉಳಿಸಿಟ್ಕೋರಿ ಅಂತ ಹೇಳ್ಯಾರ ಮೊದಲೇ ಮಾತು. ಹೌದು ನೋಡಪ್ಪ, ಹನಿ ನೀರಾವರಿ ಗೊತ್ತಿದೆ ಅಂತ ಹೇಳಿಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಹನಿ ನೀರಾವರಿ ಮಾಡಬಹುದು, ಭಾಳ ನೀರು ಉಳಿತಾಯ ಆಗುತ್ತೆ. ಮತ್ತು ಮಳೆ ಬಂದಾಗ ಯಾವಾಗ ಮಳೆ ಬರ್ತಲ್ಲ, ಅದ್ರ ಸಲುವಾಗಿ ಬೇರೆ ಮನೆ ಮೇಲೆ ತೊಟ್ಟಿ ಕಟ್ಟಿಸ್ಕೊಳ್ಬೇಕಂತ ಹೇಳ್ಯಾರ ಅವರು. ಅದು ಹೆಂಗು ತೊಟ್ಟಿ ಹೆಂಗೆ ಕಟ್ಟಬೇಕು? ಅದೆಲ್ಲ ಒಂದು ಕ್ರಮ ಅದಪ್ಪ ದೊಡ್ಡದು, ಒಂದೇ ಸರಿ ಹೇಳಲಿಕ್ಕಾಗಲ್ಲ, ಅದನ್ನು ತೋರಿಸಿಕೊಡ್ಬೇಕಾಗತ್ತೆ. ನಾನೇ ಏನು ಮಾಡಿಲ್ಲ, ಪ್ರಯತ್ನ ಮಾಡ್ತೀನಿ ಇನ್ಮೇಲೆ, ಹಾಗೂ ನಿನಗೆ ಹೇಳ್ಕೊಡ್ತೀನಿ ನೋಡಪ್ಪ. ಓ ಭಾಳ ಒಳ್ಳೆಯದಾಯ್ತು, ಮತ್ತೇನು ಹೇಳ್ಕೊಟ್ರಪ್ಪ? ಮತ್ತು ಯಾವ ಬೆಳೆ ಬೆಳಿಬೇಕು ಎಲ್ಲ ಹೇಳ್ಕೊಟ್ಟಾರ ನೋಡಪ್ಪ. ಈ ನೀರು ತೊಂದರೆ ಇದ್ದಾಗ ಏನು ಬೆಳೆ ಬೆಳಿಬೇಕು, ಬಾವಿಗಳು ಹಾಕಂತ ಹೇಳ್ಯಾರ. ಆದಷ್ಟು ಬೋರ್ ಹೊಡೋದಕ್ಕಿಂತ ಬಾವಿ ಹಾಕಿ ಹೊಡ್ರಪ್ಪ ಅಂತ ಹೇಳ್ಯಾರ ನೋಡು. ಹೌದೇನು, ಮತ್ತು ಮುಂದೇನು ಮಾಡ್ಬೇಕು ಅಂದ್ಬಿಟ್ಟಿದ್ಯಪ್ಪ? ಅದೇನಪ್ಪ, ಇವ್ರು ಹೇಳ್ಕೊಟ್ಟಂಗೆಲ್ಲ ಮಾಡ್ಬೇಕಂದು ಮಾಡಿ ನೋಡೋಣ. ಹೌದೇನು, ಮತ್ತು ಎಂತ ಶುರು ಮಾಡ್ಬೇಕಂದಪ್ಪ ಕಾರ್ಯ? ನಿನ್ನ ಹೊಲಕ್ಕೆ ಬಂದುಬಿಡ್ತೀನಿ ನಾನು, ಹಂಗೆ ತಿಳ್ಕೊಬೇಕಲ್ಲ, ನೋಡ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಹೌದು, ನಾನು ಹೇಳಿ ಕಳಿಸ್ತೀನಪ್ಪ ನಿನಗೆ. ಮತ್ತೇನಪ್ಪ, ಮಗಳದ್ದು ಏನು ಕಿರಿಕಿರಿ ಅಂದಲ್ಲ, ಅದ್ರ ವಿಚಾರ ಏನು? ಅದು ಎಲ್ಲ ಬಿಡಪ್ಪ, ಏನು ಮಗಳದ್ದು ಇದ್ದೇ ಇರುತ್ತೆ, ಅದು ಯಾವಾಗಲೂ ಇದ್ದಿದ್ದೆ. ಮತ್ತು ಎಲ್ಲೋ ತೀರ್ಥಯಾತ್ರೆ ಹೋಗ್ಬಂದೆ ಅಂತ ಹೇಳಿದೆ ಅವತ್ತು. ಹೌದು ನೋಡಪ್ಪ, ಆ ಕಡೆ ಉತ್ತರ ಭಾರತ ಆಯಿತು, ದಕ್ಷಿಣ ಭಾರತಕ್ಕೆ ಹೋಗ್ಬೇಕು ಅಂದ್ಕೊಂಡಿನ ಆಗಲಿ. ಇದನ್ನು ಇವತ್ತು ಎಲ್ಲೆಲ್ಲಿ ಹೋಗ್ಬಂದ್ಯಪ್ಪ? ಏ ಎಲ್ಲಿ ಭಾಳ ದೊಡ್ಡ ಊರುಗಳಪ್ಪ, ಹೆಸರುಗಳು ಜಾಸ್ತಿ ನನಗೆ ಗೊತ್ತಾಗಲ್ಲ ನೋಡು ಅಷ್ಟು. ಆದರೂ ಕರ್ಕೊಂಡು ಹೋಗಿದ್ರು ಹೋಗಿದ್ದು ನೋಡಪ್ಪ ನಾನು ಅಷ್ಟೇ. ಹಾಗೇನು, ಮತ್ತು ಎಷ್ಟು ಖರ್ಚು ಬಂತಪ್ಪ? ಏ ಖರ್ಚೇನಪ್ಪ, ಖರ್ಚಿಗೇನು ಕಡಿಮೆ ಆಗಲ್ಲ ನೋಡು. ಖರ್ಚು ಏನಂದ್ರು ಬರುತ್ತೆ 30-40 ಸಾವಿರ ಅಂತ ಆಗೇ ಆಗುತ್ತೆ, ಅಷ್ಟು ಆಗಿರುತ್ತೆ ನೋಡಪ್ಪ. ಓ ಭಾಳ ಜಾಸ್ತಿ ಆಯ್ತಪ್ಪ, ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ನೋಡಪ್ಪ. ಕಡಿಮೆ ಖರ್ಚನ ಆಗ್ತಿತ್ತು, ಕಡಿಮೆ ಆದಾಯ ಇತ್ತು, ಆದ್ರೂ ಅನುಕೂಲ ಆಗಿತ್ತು, ಮತ್ತೆಲ್ಲ ಇದು ಆಗಿದ್ದು ನೋಡಪ್ಪ, ಸಂತೋಷವಾಗಿರ್ತಿದ್ವಿ ಎಲ್ಲರೂ, ಆನಂದವಾಗಿರ್ತಿದ್ವಿ. ಈಗ ಇಲ್ಲೇ ಇಲ್ಲಪ್ಪ, ಎಷ್ಟು ದುಡ್ಡು ಬಂದರೂ ಕಡಿಮೆ ಅನ್ನಿಸ್ತದೆ ನೋಡಪ್ಪ. ಹೌದು ನೋಡು, ನೀ ಹೇಳಿದ್ದು ಕರಿನೇ ಅಂದ್ರೆ, ಎಷ್ಟು ದುಡ್ಡು ಲಕ್ಷಗಟ್ಟಲೆ ಗಳಿಸ್ತಾರೆ ನಮ್ಮ ಎಲ್ಲ ನೋಡ್ತೀವಲ್ಲ ಬೇರೆಯವರಿಗೆ, ಲಕ್ಷಗಟ್ಟಲೆ ಇನ್ನೂ ಕಡಿಮೆ ಕಡಿಮೆ ಅಂತಾರೆ, ಇನ್ನೂ ಗಳಿಸ್ಬೇಕಂತಾರೆ. ಈ ಭಾಳ ಹಾರ್ಡದಪ್ಪ ಇದು, ಭಾಳ ಕಷ್ಟ ಅದ. ಯಾಕೆ ಹಿಂಗಾಗಿರೋ ಜನ ಗೊತ್ತಿಲ್ಲ, ಮನಸ್ಸು ಜಾಸ್ತಿ ಯಾಕೆ ಹಿಂಗಾಗಿದೆ ಇವ್ರದ್ದು ಗೊತ್ತಿಲ್ಲ. ತಂದೆ ತಾಯಿಗೆ ಬೆಲೆ ಕೊಡಲ್ಲ, ಅಜ್ಜ ಅಜ್ಜಿಯಂದ್ರಿಗೆ ಬೆಲೆ ಕೊಡೋಲ್ಲ, ದೊಡ್ಡವ್ರಿಗೆ ಬೆಲೆ ಇಲ್ಲ, ಗುರುಗಳಿಗೆ ಬೆಲೆ ಇಲ್ಲ, ಎಲ್ಲ ಹಿಂಗೆ ಆಗ್ಬಿಟ್ಟದ ನೋಡಪ್ಪ. ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ.
ಈ ಹೇಳುವ ಹೆಸರು ವಯಸ್ಸಾಗಿರೋದು. ನಮ್ಮ ಕಾಲದಲ್ಲಿ ಎಷ್ಟು ಗೌರವ ಭಕ್ತಿ ಇರ್ತಿತ್ತು ಗುರುಗಳ ಮೇಲೆ, ಅದು ಇಲ್ಲಿ ನೋಡಪ್ಪ. ಏ ಹೌದು ನೋಡಪ್ಪ, ಅದು ಕರೆಕ್ಟ್ ಏನು ಹೇಳಿದ್ದು. ಏನು ಮಾಡು, ಭಕ್ತಿ ಕಡಿಮೆ ಆಗ್ಯದ, ಒಳ್ಳೆ ಗುರುಗಳು ಸಿಗ್ತಾ ಇಲ್ಲ, ಒಳ್ಳೆ ಶಿಷ್ಯಂದ್ರೆ ಇಲ್ಲ, ಹಂಗಾಗ್ಬಿಟ್ಟದ ಕಾಲ. ಎಲ್ಲೋ ಬೆಳವಣಿಗೆ ಅಷ್ಟು ಇರ್ತಾರೆ ನೋಡಪ್ಪ, ಭಾಳ ಕಡಿಮೆ ಜನ. ಅದಕ್ಕೆ ಹಿಂಗದ ನೋಡಪ್ಪ ಸ್ಥಿತಿ. ಏನು ಹೇಳಿದ್ದು ಕರೆಕ್ಟ್ ನೋಡಪ್ಪ. ಏನಪ್ಪ ಅಂದರೆ, ಹೋಗಿ ಹೋಗಿ ನೀನು ಹಿಂಗೆ ಹೇಳಿದ್ರೆ ಏನು ಮಾಡ್ಬೇಕಪ್ಪ ನಾನು ಹೇಳು. ಓ ಬರಬೇಕು ಬರಬೇಕು, ಇನ್ನೊಬ್ಬ ದೋಸ್ತ ಬಂದನಲ್ಲೋ. ಯಾರಪ್ಪ ಅವನು? ದೂರ ಬರ್ತಾ ಇದ್ದಾನೆ ನೋಡಲ್ಲಿ, ಕಣ್ಣಷ್ಟು ಕಾಣಿಸಲ್ಲಪ್ಪ ಅಷ್ಟು ದೂರದಿಂದ. ಓ ಬರಲಿ ಬರಲಿ, ಅದೇ ಹತ್ತಿರ ಬರಲಿ ಹೇಳ್ತೇನಂತ. ಬಂದು ನೋಡಪ್ಪ, ಬಂದು ನೋಡು ಮಹಾನುಭವ ಬಂದ. ಯಾರು ಹೇಳಿವನು? ಓ ಮದನಪ್ಪನ. ಓ ಎಷ್ಟು ದಿವಸ ಆಯ್ತಪ್ಪ, 6 ತಿಂಗಳಾಯ್ತು ನೋಡಿ ನೀನು ನೋಡ್ಲಾರ್ದೆ. ಮದನಪ್ಪ ಬಂದನ? ಓ ಭಾರಿ ಖುಷಿ ಆಯ್ತು ಬಿಡು. ಏನು ಶೂಟ್ ಬೂಟ್ ಜೋರು ಹಾಕೊಂಬಂದ್ಬಿಟ್ಟಿದ್ದಿ? ಏನು ದೊಡ್ಡ ಶ್ರೀಮಂತ ಆಗಿಬಿಟ್ಟಿದ್ದೀನಪ್ಪ? ಶ್ರೀಮಂತ ಏನಂತಲ್ಲ, ಒಳ್ಳೆ ಸ್ಥಿತಿಯೊಳಗೆ ಬಂದು ನೋಡಪ್ಪ, ಅದು ಹೇಳ್ತೀನಿ ಅಷ್ಟೇ. ಏನಪ್ಪ ಹೋದ ಸರಿ ನೋಡಿದ್ರೆ 6 ತಿಂಗಳ ಕೆಳಗೆ ನೋಡಿದ್ದೆ, ಈಗ ನೋಡಿದ್ರೆ ಒಳ್ಳೆ ಜೂಟು ಬೂಟ್ ಎಲ್ಲ ಹಾಕ್ಕೊಂಡು ಒಳ್ಳೆ ವ್ಯವಸ್ಥೆ ಮಾಡಿಕೊಂಡು ಕೈಯಾಗ ಮೊಬೈಲ್ ಹಿಡ್ಕೊಂಡಿದ್ದೆ, ಇದು ಹಿಡ್ಕೊಂಡಿದ್ದೆ, ಫೋನ್ ಹಿಡ್ಕೊಂಡಿದ್ದೆ, ಟೋಪಿ ಹಾಕ್ಕೊಂಡಿದ್ದೆ. ಏನಪ್ಪ ನಿನ್ನ ವಿಶೇಷ ಇದು, ಹೆಂಗೆಲ್ಲ ಇದು ಆಗಿದ್ದು? ಏನು ನೋಡಪ್ಪ ಶರಣಪ್ಪ, ಮೋನಪ್ಪ ಶರಣಪ್ಪ, ನೀವು 3 ಜನ ನೋಡ್ರಿ ಹೆಂಗಾಗ್ಬಿಟ್ಟೆ ನಾನು. 6 ತಿಂಗಳದಾಗ ಎಷ್ಟು ಬದಲಾವಣೆ ಕಾಣಿಸ್ತಾ ಇಲ್ಲ ನನ್ನಲ್ಲಿ? ಭಾಳ ಬದಲಾವಣೆ ಆಗ್ಯದಪ್ಪ, ಭಾರಿ ಬದಲಾವಣೆ ಆಗ್ಯದ. ಅದು ಹೆಂಗಪ್ಪ? ಅದೇ ಕೇಳ್ತೀವಿ. ಅದು ಈ ಒಂದು ದಿವಸದಾಗ ಹೇಳಿಕ್ಕಾಗಲ್ಲಪ್ಪ, ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ನಾಳೆ ಇನ್ನೊಂದು ವಾರ ಬಿಟ್ಟು ಬರ್ರಿ ನೀವು, ಎಲ್ಲ ಹೇಳ್ತೀನಂತ ತಿಳಿಸ್ಕೊಡ್ತೀನಿ ನಿಮಗೆಲ್ಲ. ಮದನಪ್ಪ, ಏನಪ್ಪ ಶರಣಪ್ಪ, ಆರಾಮಿದ್ಯಾ? ಆರಾಮ ನೋಡಪ್ಪ, ನನಗೂ ನಿನಗೆ ಜಾಸ್ತಿ ವ್ಯವಹಾರ ಇಲ್ಲ, ಬಟ್ ಆದರೆ ಯಾವಾಗೋ 2-3 ಸರಿ ಭೇಟಿಯಾಗಿದ್ದು ನೋಡಪ್ಪ. ಓ ನೀನು ಬರಬೇಕಪ್ಪ, ಹೆಂಗಿದ್ದಿ? ಏ ಇಲ್ಲ ಇಲ್ಲ ಅದೇನಿಲ್ಲರಿ ಅದೇನಿಲ್ಲ. ಏ ನೀನು ರೀಯಾಕೆ ಹಾಕ್ತೀವೋ? ಅದೇ ನನಗೆ ಆಗೋದಿಲ್ಲ ನೋಡು ಮಗನ, ಮತ್ತು ಅದೇ ತಪ್ಪು ಮಾಡ್ಲಿಕ್ಕೆ. ಏ ಹಂಗೇನಿಲ್ಲೋ ನೋಡಿ, ಇದು ಕರೆಕ್ಟ್ ನೀವು ಮಾತಾಡಿದ್ದು, ಹೀಗೆ ಮಾತಾಡೋಣ ಸರಿ. ಫ್ರೆಂಡ್ಸು ದೋಸ್ತಿ ಅಂದಮೇಲೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕಪ್ಪ. ನೀನು ನೋಡಿ ಹಿಂಗೆ ಮಾತಾಡತ್ತಿ. ಆಯ್ತು ಬಿಡಪ್ಪ, ಇನ್ಮೇಲೆ ನಾನು ಪ್ರಯತ್ನ ಮಾಡ್ತೀನಂತ ಅದೇ ಮಾಡಲಿಕ್ಕೆ. ಓಕೆ, ಮತ್ತು ಒಂದು ವಾರ ಬಿಟ್ಟು ಭೇಟಿಯಾಗವ ನಾನು ಬರ್ತೀನಿ, ಭಾಳ ಅರ್ಜೆಂಟ್ ಕೆಲಸ ಅದ ನನಗೆ, ಹೋಗೇಬೇಕು ನಾನು. ಏನೋ ಒಂದು 2 ನಿಮಿಷ ಮಾತಾಡಲಿ ಬಂದೆ, ಇವತ್ತು ಟೈಮ್ ಇಲ್ಲ ನನಗೆ, ಹೇಳ್ತೀನಿ ಹೇಳಿ ಕಳಿಸ್ತೀನಂತ. 3 ಜನ ಬರ್ರಕ್ಕೆ ನಾವು 4 ಜನ ಸೇರಿ ಊಟ ಗೀಟ ಮಾಡ್ಕೋತ ಅಲ್ಲೇ ಮಾತಾಡ್ಕೊಡಮ್ಮಂತ. ಒಂದು ವಾರ ಬಿಟ್ಟು ಬರ್ತೀನಿ, ಎಲ್ಲೊಂದು ಮೊದಲೇ ಹೇಳಿ ಕಳಿಸ್ತೀನಂತ. ಆ ಜಾಗಕ್ಕೆ ಹೋಗಿ ಮಾತಾಡಮ್ಮಂತ, ಅಲ್ಲಿ ಯಾರು ಕಿರಿಕಿರಿ ಇರಬಾರ್ದು, ಎಲ್ಲ ತಿಳಿಸ್ಕೊಡ್ತೀನಿ ನಮಗೆ. ಒಳ್ಳೆ ಸ್ಥಿತಿ ಹೆಂಗೆ ಬರಬೇಕು ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ ಓಕೆನಾ, ಬಾಯ್, ಬರ್ತೀನಿ. ಎಲ್ಲರೂ ಶುಭ ಆಗಲಿ, ಬರ್ತೀನಪ್ಪ. ಬಂದು ಹೋದ ನೋಡಪ್ಪ, ನೋಡಿದ್ರೆ ಭಾಳ ಖುಷಿ ಆಯ್ತು. ಏನದ ವಿಚಾರ ಇರ್ಬೋದು ನಮಗೆ ತಲೆಯೊಳಗೆ, ಒಂದು ಥರ ಅಲ್ಲಿಗತ್ತೆ ನೋಡಪ್ಪ, ಯೋಚನೆಗಳು ಬರಲಿ ಸುರಾಗಿ. ಏನಪ್ಪ ನಮ್ಮ ನಮ್ಮ ಸರಿನೇ ಸಾಲಿ ಹೋದನ, ನಮ್ಮ ಸರಿನೇ ಅಷ್ಟೇ ಇದ್ದಾನೆ, ಆದರೆ ಹೆಂಗಾಗ್ಬಿಟ್ಟನಲ್ಲ ಇವ, ಹೆಂಗಿದ್ದು ಚಾ ಅವಕಾಶ ಆಗಿತ್ತು, ಭಾರಿ ಜೋರಾಗ್ಬಿಟ್ಟನಲ್ಲಪ್ಪ. ಅದೇ ನನಗೂ ಗೊತ್ತಾಗಲಾಗಿದೆ ನೋಡು. ಆದರೂ ಮುಂದಿನವ್ರು ಬರ್ತಾನಂತಲ್ಲಿ ಕರೆಸ್ತಾನಂತಲ್ಲಿ ನೋಡಮ್ಮಂತ, ಏನೇನು ಮಾಡ್ತಾನ ಹೆಂಗೆ ಬಂದಾನ ಎಲ್ಲ ಗೊತ್ತಿಲ್ಲ ನನಗೂ. ಬರಲಿ ಅಪ್ಪ ಬರಲಿ, ಬರ್ತೀನಿ ನೋಡಪ್ಪ ನಾನು, ನನಗೂ ಟೈಮ್ ಆಗಲಿಗತ್ತು. ಓ ಶರಣಪ್ಪ ಬರ್ತೀನಪ್ಪ, ಮದನಪ್ಪ ಹೋಗ್ತೀನಿ ನೋಡು ನಾನು. ಬಾ ಅಪ್ಪ ಬಾ. ಆಯ್ತು ನಾನು ಬಿಡ್ತೀನಿ ನೋಡಪ್ಪ ಮದನಪ್ಪ. ನೋಡಿಯಪ್ಪ ಶರಣಪ್ಪ ನೋಡು, ಮನೆಗೆ ಕೆಲಸ ನೋಡ್ಕೊ, ನೀನು ಹೋಗು ನಾನು ಹೋಗ್ತೀನಿ. ನನಗೂ ಭಾಳ ಕೆಲಸ ಅವ, ಪ್ರಯತ್ನ ಮಾಡ್ತೀನಿ, ಹನಿ ನೀರಾವರಿ ಪ್ರಯತ್ನ ಮಾಡಮ್ಮ ಅಂತ ಎಲ್ಲ ಹೇಳ್ಕೊಡ್ತೀನಿ ನಮ್ಗೆ ಬಂದು. ಆಯ್ತಪ್ಪ ಬರ್ತೀನಿ, ಬರಮ್ಮ ಶರಣ್ರಿ, ಎಲ್ಲರಿಗೆ ಶರಣು, ಶರಣ್ ನೋಡಪ್ಪ ಎಲ್ಲ ಶರಣು, ಬರ್ತೀನಿ.